ಹಾಯ್ ಫ್ರೆಂಡ್ಸ್, ಕೆಲವು ದಿನಗಳಿಂದ ನಾವು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇವತ್ತು ನಾವು ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಈಗಾಗಲೇ ದೇಶಾದ್ಯಂತ ಚಳುವಳಿಗಳು ನಡೀತಾ ಇದ್ದಾವೆ. ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಏನು, ಇದು ಯಾವ ರೀತಿ ಜನರ ಮೇಲೆ ಪರಿಣಾಮವನ್ನು ಬೀರೋದು, ಮತ್ತು ಇವತ್ತು ಮೀಡಿಯಾದಲ್ಲಿ ಬರ್ತಾ ಇರತಕ್ಕಂಥ ನ್ಯೂಸ್ಗಳನ್ನು ನಾವು ನೋಡಿದಾಗ ಸಾಕಷ್ಟು ಕನ್ಫ್ಯೂಷನ್ಗಳು ಕಡಿಮೆ ಆಗೋದು ಹೋಗಿ ಜಾಸ್ತಿನೇ ಆಗ್ತಾ ಇದ್ದವು. ಸೊ ಇದು ಸಾಮಾನ್ಯ ಜನರಲ್ಲಿ ಒಂದು ಕನ್ಫ್ಯೂಷನ್ ಜಾಸ್ತಿ ಮಾಡೋದ್ರ ಮೂಲಕ ಇವತ್ತು ದೇಶಾದ್ಯಂತ ಒಂದು ಚಳುವಳಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಸಮಗ್ರವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾತಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ, ಈ ತಿದ್ದುಪಡಿ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ, ಇದು ಈಗಾಗಲೇ ಕಾಯ್ದೆ ಇದೆ, ಅದನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ 2019, ಇದನ್ನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ, CAA. ಇದನ್ನು ಒಂದು 15 ದಿವಸದ ಕೆಳಗಡೆ CAB ಕ್ಯಾಬ್ ಅಂತ ಕರಿತಾ ಇದ್ರು, ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್. ಈ ಬಿಲ್ಲು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆದಮೇಲೆ ನಮ್ಮ ಮಾನ್ಯ ರಾಷ್ಟ್ರಪತಿಯವರ ಸಹಿ ಪಡೆದ ಮೇಲೆ ಬಿಲ್ ಇದ್ದಿದ್ದು ಆ್ಯಕ್ಟ್ ಆಯಿತು, ಮಸೂದೆ ಆಯಿತು. ಈಗ ಇದನ್ನು ನಾವು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಕರಿತೀವಿ. ಸೊ ಈ ಕಾಯ್ದೆ ಒರಿಜಿನಲಿ ಯಾವಾಗ ಬಂದಿದ್ದು, ಈ ಒಂದು ಕಾಯ್ದೆ ಬಂದಿದ್ದು 1955 ಬಂದಿದ್ದು. ಒರಿಜಿನಲಿ ಈ ಕಾಯ್ದೆ, ಪೌರತ್ವ ಕಾಯ್ದೆ 1955 ಏನು ಬಂದಿದೆ, ಅದಕ್ಕೆ ಇವತ್ತು ನಾವು ತಿದ್ದುಪಡಿಯನ್ನು ತಂದಿದ್ದೀವಿ. ಮೊದಲ ಬಾರಿಗೆ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ಯಾವಾಗ ಇದನ್ನು ಮಂಡಿಸಿದರು, 2016 ಇದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದರು. ಆದ ನಂತರ ಏನಾಯಿತು, ಇದನ್ನು ಸಂಸತ್ತಿನ ಸಮಿತಿಗೆ ಕಳಿಸಿದರು, ಅಂದರೆ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸಿದರು. ಅಲ್ಲಿಂದ ನಂತರದ ದಿನಗಳಲ್ಲಿ ಏನಾಯಿತು, ಪೌರತ್ವ ತಿದ್ದುಪಡಿ ಕಾಯ್ದೆ ಜನವರಿ 8, 2019 ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು. ಇದೇ ವರ್ಷ ಜನವರಿಯಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರ ಆಗಿತ್ತು, ಬಟ್ ಇದಷ್ಟಾಗಿ ದೇಶಾದ್ಯಂತ ನ್ಯೂಸನ್ನು ಮಾಡಿರಲಿಲ್ಲ. ಆದರೆ ಏನಾಯಿತು, ಜನವರಿಯಲ್ಲಿ ಇದು ಅಂಗೀಕಾರ ಆಯಿತು. ಕೆಲವೇ ದಿನಗಳಲ್ಲಿ ಅಂತಂದರೆ 16ನೇ ಲೋಕಸಭೆ ವಿಸರ್ಜನೆ ಆಯಿತು. ಸೊ ಲೋಕಸಭಾ ವಿಸರ್ಜನೆ ಆದ ತಕ್ಷಣ ಈ ಕಾಯ್ದೆ ರದ್ದಾಯಿತು. ಯಾಕಂದರೆ ನಾವು ಈಗಾಗಲೇ ಪಾಲಿಟಿಯಲ್ಲಿ ಓದಿದ್ದೀವಿ, ಯಾವುದೇ ಶಾಸನಗಳು ಲೋಕಸಭೆಯಲ್ಲಿ ಅಂಗೀಕಾರಗೊಂಡು ರಾಜ್ಯಸಭೆಯ ಒಪ್ಪಿಗೆಗಾಗಿ ಕಾಯ್ತಾ ಇದ್ದಾಗ ಲೋಕಸಭೆ ವಿಸರ್ಜನೆಗೊಂಡ್ರೆ ಆ ಕಾಯ್ದೆಗಳು ರದ್ದಾಗ್ತವೆ. ಅದನ್ನು ಮತ್ತೊಮ್ಮೆ ನಾವು ಲೋಕಸಭೆಯಲ್ಲಿ ರೀಇಂಟ್ರೊಡ್ಯೂಸ್ ಮಾಡಬೇಕಾದಂಥ ಸಂದರ್ಭ ಬರೋದು. ಸೊ ಅದರಂತೆಯೇ ಏನಾಯಿತು, ಹೊಸ ಗೌರ್ಮೆಂಟ್ ಬಂತು. ಈಗ ಹೊಸ ಗೌರ್ಮೆಂಟ್ ಬಂದ್ಕೊಡೆ, 9 December ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಏನು ಮಾಡಿದರು, 17ನೇ ಲೋಕಸಭೆಯೊಳಗಡೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮತ್ತೆ ಮಂಡನೆ ಮಾಡಿದರು. ಸೊ ನಂತರ ಇದು ಪಾಸ್ ಆಯಿತು. ನಂತರ ಮರನೇ ದಿನವೇ 10 December 2019 ಲೋಕಸಭೆಯಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಿದರು. ಸೊ ಇದು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದರು, ರಾಜ್ಯಸಭೆಯಲ್ಲಿ ಕೂಡ ಇದು ತಿದ್ದುಪಡಿ ಅಂಗೀಕಾರ ಆಯಿತು. ಸೊ ಒಟ್ಟಿನಲ್ಲಿ 9 December 2019 ಎರಡು ದಿನಗಳಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಕೂಡ ಸಿಕ್ತು. ನಂತರ ಏನಾಯಿತು, ಇದಕ್ಕೆ ರಾಷ್ಟ್ರಪತಿ ಸೈನ್ ಕೂಡ ಮಾಡಿದರು. ಸೊ ಇದು 11 December 2012 ಬಂದಂಗೆ ದೇಶಾದ್ಯಂತ ಒಂದು ಚಳುವಳಿಯ ಸ್ವರೂಪವನ್ನು ಪಡ್ಕೊಳ್ತಾ ಬಂತು. ಸೊ ಏನಿದು, ಯಾಕೆ ಜನ ಇದ್ರ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನಾವು ನೋಡೋಣ. ಇದಕ್ಕಿಂತ ಪೂರ್ವಭಾಗದಲ್ಲಿ ಈ ಪೌರತ್ವ ಅಂದರೆ ಏನು, ಮೊದಲು ಈ ಪೌರತ್ವದ ಹಿನ್ನೆಲೆ ಏನು, ಇದನ್ನು ಮೊದಲು ನೋಡೋ. ಪೌರತ್ವ ಅಂತಂದರೆ ಏನು, ಭಾರತದೊಳಗಡೆ ಪೌರತ್ವವನ್ನು ಪಡೆಯಕ್ಕೆ ಬಹಳಷ್ಟು ಬಗೆಗಳಿದವು. ಇದನ್ನು ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲೇ ಇವತ್ತು ಕೊಟ್ಟಿದ್ದಾರೆ. ಈ ಒಂದು ವಿಷಯದ ಅಡಿಯಲ್ಲಿ ಪೌರತ್ವ ಅಂತಂದರೆ ಒಂದು ದೇಶದಲ್ಲಿರುವಂಥ ನಾಗರಿಕರು ಮತ್ತು ಆ ದೇಶದ ಸಂಬಂಧವನ್ನು ತಿಳಿಸುವಂಥ ವ್ಯವಸ್ಥೆಯಾಗಿದೆ. ಅಂದರೆ ದೇಶದ ನಾಗರಿಕರು ದೇಶಕ್ಕಾಗಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು, ಆ ದೇಶ ನಾಗರಿಕರ ಉದ್ಧಾರಕ್ಕಾಗಿ ನಾಗರಿಕರ ಶ್ರೇಯೋಭಿವೃದ್ಧಿಗಾಗಿ ಏನೇನು ಜವಾಬ್ದಾರಿಗಳನ್ನು ಅವರು ತಗೋತಾರೆ, ಈ ಒಂದು ಸಂಬಂಧವನ್ನು ತಿಳಿಸೋದನ್ನೇ ನಾವು ಪೌರತ್ವ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಸಿಟಿಜನ್ಶಿಪ್ ಅಂತ ಕರಿತೀವಿ. ಈ ಪೌರತ್ವ ಕೊಟ್ಟಾಗಲೇ ಒಬ್ಬ ವ್ಯಕ್ತಿಗೆ ಆ ದೇಶ ಪೂರ್ಣ ಪ್ರಮಾಣದ ಹಕ್ಕನ್ನು ನೀಡೋದು. ಅದರಂತೆ ಇಲ್ಲಿ ಎಲ್ಲ ರೀತಿಯ ಹಕ್ಕುಗಳು ಬರ್ತವೆ, ಮತದಾನದ ಹಕ್ಕಿರ್ಬೋದು, ಸರ್ಕಾರಿ ಕಚೇರಿಗಳಿಂದ ನಾವು ಯಾವುದಾದ್ರೂ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಾದಂಥ ಹಕ್ಕಿರ್ಬೋದು, ಪ್ರತಿಯೊಂದು ಹಕ್ಕುಗಳು ಆ ವ್ಯಕ್ತಿಗೆ ಅವಶ್ಯಕವಾದಂಥ ಪ್ರತಿಯೊಂದು ಹಕ್ಕುಗಳನ್ನು ಪೌರತ್ವದ ಮೂಲಕ ಕೊಡಲಾಗ್ತದೆ. ಮತ್ತು ಒಬ್ಬ ವ್ಯಕ್ತಿ ದೇಶದಲ್ಲಿ ಘನತೆವೆತ್ತ ಜೀವನ ನಡೆಸೋಕ್ಕೆ ಈ ಒಂದು ಪೌರತ್ವ ಅವಕಾಶವನ್ನು ಮಾಡಿ ಕೊಡ್ತದೆ. ಸೊ ಮುಂದುವರೆದಂತೆ ಭಾರತೀಯ ಪೌರತ್ವದ ಬಗ್ಗೆ ನಾವು ನೋಡ್ತಾ ಬರೋಣ. ಭಾರತೀಯ ಪೌರತ್ವದ ಬಗ್ಗೆ, ಭಾರತದಲ್ಲಿ ಯಾವ ರೀತಿ ಪೌರತ್ವವನ್ನು ಪಡಿಬೇಕು, ಯಾರು ಪೌರತ್ವವನ್ನು ಕೊಡ್ತಾರ, ಯಾರು ಪೌರತ್ವವನ್ನು ರದ್ದುಗೊಳಿಸ್ತಾರ, ಯಾವ ಕಾರಣಕ್ಕಾಗಿ ಪೌರತ್ವವನ್ನು ರದ್ದುಗೊಳಿಸಬೇಕು, ಈ ಎಲ್ಲ ಅಂಶಗಳನ್ನು, ಪೌರತ್ವಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಂಶಗಳನ್ನು ಭಾರತದ ಸಂವಿಧಾನ ತನ್ನ ನಾಗರಿಕರಿಗೆ ಸಂವಿಧಾನದ 11ನೇ ವಿಧಿಯಲ್ಲಿ ಹೇಳಿದೆ. ಸೊ ಈ ಏಕ ಪೌರತ್ವ ನೀತಿಯನ್ನು ನಮ್ಮ ಭಾರತ ದೇಶ ಇವತ್ತು ಹೊಂದಿದೆ. ಅಮೆರಿಕಾದಂಥ ದೇಶಗಳು ದ್ವಿಪೌರತ್ವ ನೀತಿಯನ್ನು ಕೂಡ ಹೊಂದಿವೆ, ನಮ್ಮಲ್ಲಿ ಏಕ ಪೌರತ್ವ ನೀತಿ ಇದೆ.
ಇನ್ನು ಸಂವಿಧಾನದ 11ನೇ ಅಡಿಯಲ್ಲಿ ಹೇಳಿರುವಂತೆ ಜನರಿಗೆ ಪೌರತ್ವ ನೀಡುವಂಥ ಪರಮೋಚ್ಚ ಅಧಿಕಾರ ಇವತ್ತು ಸಂಸತ್ತಿಗಿದೆ, ಪಾರ್ಲಿಮೆಂಟ್ಗಿದೆ, ಪಾರ್ಲಿಮೆಂಟ್. ಬಟ್ ಪಾರ್ಲಿಮೆಂಟ್ ಅಂತಂದರೆ ಇಲ್ಲಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಬರೋದು. ಸೊ ಇವರೇನು ಮಾಡಿದರು, ಸಂಸತ್ತಿಗೆ ಅಧಿಕಾರ ಕೊಟ್ಟಿದ್ದರಿಂದ ಸಂಸತ್ತು ಒಂದು ಕಾಯ್ದೆಯನ್ನು ತಗೊಂಬಂದರು. 1951ರಲ್ಲಿ ಪೌರತ್ವ ಕಾಯ್ದೆಯನ್ನು ತೆಗೆದುಕೊಂಡು ಬರಕ್ಕೆ ಶುರು ಮಾಡಿದರು. ಸೊ ನಂತರದ ದಿನಗಳಲ್ಲಿ ಭಾರತಕ್ಕೆ, ಭಾರತ ದೇಶದಲ್ಲಿ ಪೌರತ್ವವನ್ನು ಪಡೆಯಲು ಮತ್ತು ಪೌರತ್ವವನ್ನು ರದ್ದುಗೊಳಿಸಲು ಕೆಲ ನಿಯಮಗಳನ್ನು ಜಾರಿಗೊಳಿಸ್ತಾ ಬಂದರು. 1955ರಲ್ಲಿ ಈ ಒಂದು ಕಾಯ್ದೆ ಜಾರಿಯಾಯಿತು. 7ನೇ ಅನುಸೂಚಿಯ ಪ್ರಕಾರ ಪೌರತ್ವ ಮತ್ತು ಪೌರತ್ವವನ್ನು ಪಡೆಯುವಂಥ ಬಗೆಗಳ ಕುರಿತು ಈ ಒಂದು ನಿಯಮ ಮಾಡುವಂಥ ಅಧಿಕಾರ ಕೂಡ ಸಂಸತ್ತಿಗಿತ್ತು, ಅವರು ಅದನ್ನು ಮಾಡಿದರು. 1955ರ ಒಂದು ಈ ಕಾಯ್ದೆಯ ಮೂಲಕ ಯಾರಿಗೆ ಪೌರತ್ವವನ್ನು ಕೊಡಬೇಕು, ಯಾರು ಭಾರತದಲ್ಲಿ ಸಹಜವಾಗಿ ಜನನ ಆಗ್ತಾರ ಅಂಥವರಿಗೆ ನಾವು ಪೌರತ್ವವನ್ನು ಕೊಡಬೇಕು. ನ್ಯಾಚುರಲ್ ಆಗಿ ಇಂಡಿಯಾದಲ್ಲಿ ಯಾರು ಬರ್ತ್ ಆಗ್ತಾರ ಅವ್ರಿಗೆಲ್ಲರಿಗೂ ನಾವು ಪೌರತ್ವವನ್ನು ಕೊಡಬೇಕಂತೇಳಿ 1955ರಲ್ಲಿ ಮಾಡಿದರು. ಅದರರ್ಥ ಭಾರತ ದೇಶದಲ್ಲಿ ಹುಟ್ಟಿದವರಿಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇವತ್ತು ಪಕ್ಕದ ದೇಶಗಳಿಂದ, ನೇಪಾಳ ಇರ್ಬೋದು, ಭೂತಾನ್ ಇರ್ಬೋದು, ಯಾವುದೋ ದೇಶದಿಂದ ಭಾರತಕ್ಕೆ ಒಂದು ಪ್ರವಾಸಕ್ಕೆ ಬಂದಾಗ ಒಬ್ಬರು ವಿಮೆನ್ ಪ್ರೆಗ್ನೆಂಟ್ ಇದ್ದರು, ಅವರಿಗೆ ಇಲ್ಲಿ ಡೆಲಿವರಿ ಆಯಿತು, ಆ ಮಗು ಇಲ್ಲಿ ಹುಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಭಾರತದ ಪೌರತ್ವವನ್ನು ಕೊಡಬೇಕು, ಈ ಥರ ಕೂಡ ಈ ನಿಯಮ ಅಪ್ಲೈ ಆಗೋದು. ಸೊ ತಂದೆ ತಾಯಿ ಬೇರೆ ದೇಶದ ಒಂದು ಪೌರತ್ವವನ್ನು ಹೊಂದಿದರೂ ಕೂಡ ಆ ಮಗುವಿಗೆ ನಮ್ಮ ದೇಶದ ಪೌರತ್ವ ಕೊಡಬೇಕು, ಯಾಕಂತಂದರೆ ಅದು ಭಾರತದಲ್ಲಿ ಜನಿಸಿದೆ. ಸೊ ಈ ರೀತಿ ಒಂದು ಕಾಯ್ದೆ ಇತ್ತು. ಸೊ 1987ರವರೆಗೆ ಇದೇ ಕಾಯ್ದೆಯನ್ನು ನಾವು ಮುಂದುವರಿಸ್ಕೊಂಡು ಬಂದಿವಿ. ಯಾವ ರೀತಿ ಭಾರತದ ಪೌರತ್ವವನ್ನು ಪಡೆಯೋಕ್ಕೆ ಭಾರತದಲ್ಲಿ ಜನಿಸಿರಬೇಕು, ಅವ್ರು ಬೇರೆ ದೇಶದಿಂದ ಪ್ರವಾಸಕ್ಕೆ ಬಂದಾಗ ಜನನ ಆಗಿರ್ಬೋದು, ಅಥವಾ ಯಾವುದೋ ಹೆಲ್ತ್ ರಿಲೇಟೆಡ್ ಚೆಕಪ್ಗಾಗಿ ಬಂದಾಗ ಜನನ ಆಗಿರ್ಬೋದು, ಅಥವಾ ಬೇರೆ ದೇಶದ ಕೆಲವು ಜನ ಅಂಬಾಸೆಡರ್ಸ್ ಆಫೀಸರ್ಸು ಭಾರತದಲ್ಲಿದ್ದಾಗ ಅವರಿಗೆ ಒಂದು ಮಗು ಜನಿಸಿರ್ಬೋದು. ಸೊ ಹೀಗಿದ್ದಾಗ ಕೂಡ ಅವ್ರಿಗೇನಂತಂದರೆ ಈ ಒಂದು ಪೌರತ್ವವನ್ನು ಕೊಡಬೇಕಂತ ನಿಯಮ ಇತ್ತು. ಬಟ್ 1987ರಲ್ಲಿ ಭಾರತೀಯ ಪೌರತ್ವ ಕಾಯ್ದೆಯನ್ನು ನಾವು ಸ್ವಲ್ಪ ಬಿಗಿಗೊಳಿಸೋಕ್ಕೆ ಶುರು ಮಾಡಿದ್ವಿ. ಏನು ಮಾಡಿದರು, 1987ರಲ್ಲಿ ಭಾರತೀಯ ಪೌರತ್ವವನ್ನು ಪಡೆಯೋಕ್ಕೆ ಕನಿಷ್ಠ ಒಬ್ಬ ಪಾಲಕರಾದರೂ ಭಾರತೀಯರಾಗಿರಲೇಬೇಕು ಅಂಥೇಳಿ ನಿಯಮವನ್ನು ಬದಲಾವಣೆ ಮಾಡಿದರು. ಒಬ್ಬರು ತಂದೆ ಅಥವಾ ತಾಯಿ ಒಬ್ಬರಾದರೂ ಭಾರತೀಯ ಪೌರತ್ವವನ್ನು ಹೊಂದಿರಬೇಕು, ಅಂದರೆ ಮಾತ್ರ ಸಹಜವಾಗಿ ಭಾರತದಲ್ಲಿ ಜನಿಸಿದಂಥ ಮಗುವಿಗೆ ನಾವು ಭಾರತದ ಪೌರತ್ವವನ್ನು ಕೊಡ್ತೀವಿ. ಅಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ಬೇರೆ ದೇಶದವರಿಗೆ ಇಲ್ಲಿ ಪೌರತ್ವವನ್ನು ಕೊಡೋದನ್ನು ಸ್ವಲ್ಪ ಬಿಗಿಗೊಳಿಸೋಕ್ಕೆ ಶುರು ಮಾಡಿದರು. ನಂತರ ಕೆಲವು ವರ್ಷಗಳ ನಂತರ 2004ರಲ್ಲಿ ಮತ್ತೆ ಈ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಗೊಂಬಂದರು. ಇಲ್ಲಿ ಏನು ಮಾಡಿದರು ಅಂತಂದರೆ, ಒಬ್ಬರು ಪಾಲಕರು ಮಾತ್ರ ಅಲ್ಲ, ಇಬ್ಬರು ಪಾಲಕರು ಭಾರತೀಯರಾಗಿರಬೇಕು, ಮತ್ತು ಅದರ ಜೊತೆಗೆ ಇವರಿಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರಾಗಿರಬಾರದು. ಅಕ್ರಮ ವಲಸಿಗರಿರಬಾರ್ದು, ತಂದೆ ಮತ್ತು ತಾಯಿ ಇಬ್ಬರೂ ಭಾರತೀಯರಾಗಿರಬೇಕು, ಅಂದರೆ ಮಾತ್ರ ನಾವು ಆ ಮಗುವಿಗೆ ಪೌರತ್ವವನ್ನು ಕೊಡ್ತೀವಿ. ಇಲ್ಲಿ ಬಹಳ ಸ್ಟ್ರಿಕ್ಟ್ ಆಯಿತು. ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ 2004ರಿಂದ ಸಂಪೂರ್ಣವಾಗಿ ಭಾರತೀಯರಿಗೇ ಈ ಪೌರತ್ವವನ್ನು ಕೊಡೋಕ್ಕೆ ಕಾಯ್ದೆಯನ್ನು ಸಂಪೂರ್ಣವಾಗಿ ಚೇಂಜ್ ಮಾಡ್ತಾ ಬಂದರು. ಸೊ ಮೊದಲು ಬಂದಿದ್ದು 1955, 1987, ನಂತರ 2004, ಈ ರೀತಿ ಅದನ್ನು ಎರಡು ಬಾರಿ ತಿದ್ದುಪಡಿಯನ್ನು ಮಾಡಿದರು. ನಂತರ ಈಗೇನಾಗ್ತಾ ಇದೆ, ಮತ್ತೆ ತಿದ್ದುಪಡಿಯನ್ನು ಮಾಡ್ತಾ ಇದೆ ಭಾರತೀಯ ಪೌರತ್ವ ಕಾಯ್ದೆಯ ತಿದ್ದುಪಡಿ 2019. ಸೊ ಈ ತಿದ್ದುಪಡಿ ಏನು ಮಾಡ್ತಾ ಇದ್ದಾರ, ಇಲ್ಲಿ ಏನು ತಿದ್ದುಪಡಿ ಅಂತಂದರೆ, ಮೊದಲನೇದಾಗಿ ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ, ಈ ಕಾಯ್ದೆಯ ಪ್ರಕಾರ December 31, 2014, ಈ ಡೇಟ್ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. December 31, 2014 ಒಳಗಾಗಿ ಮೂರು ದೇಶಗಳು, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಪಾಕಿಸ್ತಾನ್ನಿಂದ ಭಾರತಕ್ಕೆ ವಲಸೆ ಬಂದಂತಹ 6 ಧರ್ಮದವರು, ಯಾವ್ಯಾವ ಧರ್ಮದವರು, ಹಿಂದೂ ಧರ್ಮದವರು, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಪಾರ್ಸಿ ಹಾಗೂ ಕ್ರಿಶ್ಚಿಯನ್ ಧರ್ಮ, ಈ ಮೂರು ದೇಶಗಳಿಂದ ಭಾರತಕ್ಕೆ ವಲಸೆ ಬಂದಂಥ 6 ಧರ್ಮದ ಅಕ್ರಮ ವಲಸಿಗರಿಗೂ ಕೂಡ ನಾವು ಪೌರತ್ವವನ್ನು ಕೊಡ್ತೀವಿ. ಆದರೆ ಈ ಡೇಟ್ ಒಳಗಡೆ ಬಂದಿರಬೇಕು, ಆನ್ ಆರ್ ಬಿಫೋರ್ ದಿಸ್ ಪರ್ಟಿಕ್ಯುಲರ್ ಡೇಟ್. ಈ ಮೂರು ದೇಶದಿಂದ ಬಂದಂಥ 6 ಧರ್ಮದ ಅಕ್ರಮ ವಲಸಿಗರು, ಇದು ಭಾಳ ಇಂಪಾರ್ಟೆಂಟ್ ಇದೆ. ಅಕ್ರಮ ವಲಸಿಗರು ಅಂತಂದರೆ ವಿತ್ ಆರ್ ವಿತೌಟ್ ಹ್ಯಾವಿಂಗ್ ದ ಲೀಗಲ್ ಡಾಕ್ಯುಮೆಂಟ್ಸ್. ಲೀಗಲ್ ಡಾಕ್ಯುಮೆಂಟ್ಸ್ ಇತ್ತಂದರೆ ಅವರು ವಲಸಿಗರು, ಬಟ್ ಲೀಗಲ್ ಡಾಕ್ಯುಮೆಂಟ್ ಇಲ್ಲದೆ, ಡಾಕ್ಯುಮೆಂಟ್ ಅಂತಂದರೆ ಪಾಸ್ಪೋರ್ಟ್ ಮತ್ತು ವೀಸಾ, ಸರಿಯಾದ ಲೀಗಲ್ ಡಾಕ್ಯುಮೆಂಟ್ ಇಲ್ಲದೆ ಬಂದವರಿಗೂ ಕೂಡ ನಾವು ಈ ಒಂದು ಪೌರತ್ವವನ್ನು ಕೊಡ್ತೀವಿ ಅಂತೇಳಿ ಈಗ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರು. ಮತ್ತಿನ್ನು ಎರಡನೇ ತಿದ್ದುಪಡಿ ಏನು, ಮತ್ತು ಈ ಮೂರು ದೇಶಗಳಿಂದ ಒಂದು ತೊಂದರೆಯನ್ನು ಅನುಭವಿಸಿ ಓಡಿ ಬಂದಂಥ ಈ 6 ಧರ್ಮದ ಜನರಿಗೆ ಭಾರತದ ಪೌರತ್ವಕ್ಕಾಗಿ 11 ವರ್ಷ ಕಾಯಬೇಕಾದಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ಹಿಂದೆ ಯಾವ ಥರ ಇತ್ತು, ಯಾರೇ ವಲಸಿಗರು ಬಂದಿದ್ದರೂ ಕೂಡ ಅವರು ಲೀಗಲ್ ಡಾಕ್ಯುಮೆಂಟ್ ತೋರಿಸಿದರೂ ಸಹ
ಕಳೆದ 11 ವರ್ಷ ಭಾರತದಲ್ಲಿ ಇದ್ದೀವಿ ಅನ್ನೋಕ್ಕೆ ಸಾಕ್ಷಿಯನ್ನು ಕೊಟ್ಟರೆ ಮಾತ್ರ ಅವರಿಗೆ ಪೌರತ್ವ ಕೊಡ್ತಾ ಇದ್ರು. ಬಟ್ ಈಗೇನಾಗ್ತಾ ಇದೆ, ಅವರು 11 ವರ್ಷದ ಸಾಕ್ಷಿ ಕೊಡಬೇಕಾಗಿಲ್ಲ, ಬರೀ 5 ವರ್ಷದ ಸಾಕ್ಷಿ ಕೊಟ್ಟರೆ ಸಾಕು. ಇದು ಒಂದು ತಿದ್ದುಪಡಿಯನ್ನು ಮಾಡಿದರು. ಮತ್ತು ನೀವಿಲ್ಲಿ ನೋಡಿರ್ಬೋದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್. ಸೊ ಇವನ್ನೇ ಯಾಕೆ ಕೊಟ್ಟಿದ್ದಾರೆ, ಈ 3 ದೇಶಗಳು ಇಸ್ಲಾಮಿಕ್ ಕಂಟ್ರೀಸ್. ಸೊ ಇಲ್ಲಿ ಇಸ್ಲಾಂ ಧರ್ಮ ಪ್ರಾಬಲ್ಯ ಇರೋದ್ರಿಂದ ಈ ಉಳಿದ 6 ಧರ್ಮಗಳು, ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಪಾರ್ಸಿ, ಕ್ರಿಶ್ಚಿಯನ್ ಧರ್ಮ, ಇವರಲ್ಲಿ ಮೈನಾರಿಟೀಸ್ ಇದ್ದಾರೆ, ಅಲ್ಪಸಂಖ್ಯಾತರು. ಹೀಗಾಗಿ ಬಹುಸಂಖ್ಯಾತ ಮುಸ್ಲಿಮರಿಂದ ಕೆಲವೊಂದಿಷ್ಟು ತೊಂದರೆಗಳನ್ನು ಇವರು ಅನುಭವಿಸ್ತಾ ಇದ್ದಾರೆ. ಆ ತೊಂದರೆ, ಆ ಕಿರುಕುಳವನ್ನು ತಾಳಲಾರದೆ ಇವರು ನಮ್ಮ ದೇಶದ ಕಡೆಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಅವರಿಗೆ ಆಶ್ರಯವನ್ನು ಕೊಡಬೇಕು ಅಂತೇಳಿ ಇಲ್ಲಿ ಸರ್ಕಾರದ ವಾದ ಇದೆ. ಮತ್ತು ಇದರ ಜೊತೆಗೆ ಇನ್ನೊಂದು ಸರ್ಕಾರ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಈ ಕಾಯ್ದೆಯ ಪ್ರಕಾರ ಬುಡಕಟ್ಟು ಜನಾಂಗಗಳು ಇರುವಂಥ ಪ್ರದೇಶಗಳು, ನಮ್ಮ 6ನೇ ಅನುಸೂಚಿಯಲ್ಲಿ ಹೇಳಿದ್ದಾರೆ ಈಗಾಗಲೇ, ಯಾವುದು? ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರ ರಾಜ್ಯಗಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. 6ನೇ ಅನುಸೂಚಿಯಲ್ಲಿ ವಿಶೇಷ ಸ್ಥಾನಮಾನ ಕೊಟ್ಟಿರೋದ್ರಿಂದ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಅನ್ವಯ ಆಗೋದಿಲ್ಲ. ಅಂದರೆ ಇಡೀ ಅಸ್ಸಾಂಗೆ ಅನ್ವಯ ಆಗೋದಿಲ್ಲ ಅಂತಲ್ಲ, ಇಡೀ ಮೇಘಾಲಯ ಅಂತಲ್ಲ, ಅಸ್ಸಾಂನ ಕೆಲವು ಜಿಲ್ಲೆಗಳು, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರ ರಾಜ್ಯದ ಕೆಲವು ಜಿಲ್ಲೆಗಳಿಗಿದು ಅನ್ವಯ ಆಗೋದಿಲ್ಲ, ಇನ್ನು ಕೆಲವು ಜಿಲ್ಲೆಗಳಿಗೆ ಅನ್ವಯ ಆಗೋದು. ಅದರಂತೆ ಒಳನಾಡು ಪರವಾನಿಗೆ ಅಂತ ಕರಿತೀವಿ, ಇನ್ನರ್ ಲೈನ್ ಪರ್ಮಿಟ್. ಈ ಒಳನಾಡು ಪರವಾನಿಗೆಯನ್ನು ಹೊಂದಿದಂಥ ಕೆಲವೊಂದು ರಾಜ್ಯಗಳಿದ್ದು ನಮ್ಮ ದೇಶದಲ್ಲಿ. ಒಳನಾಡು ಪರವಾನಿಗೆ ಅಂತಂದ್ರೇನು ಅದನ್ನು ನೋಡೋಕ್ಕಿಂತ ಮೊದಲು, ಇದೀಗ ಸದ್ಯ ಚಾಲ್ತಿಯಲ್ಲಿರೋದು ಅರುಣಾಚಲ ಪ್ರದೇಶ್, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಅರುಣಾಚಲ ಪ್ರದೇಶ್ ರಾಜ್ಯ ಇದೆ, ನಾವೀಗ ಕರ್ನಾಟಕದಲ್ಲಿದ್ದೀವಿ. ನಾವು ಕರ್ನಾಟಕದ, ನಾವು ಭಾರತೀಯರು, ಇವರು ಭಾರತೀಯರು. ನಾವು ಕರ್ನಾಟಕದಿಂದ ಇಲ್ಲಿಗೆ ಹೋಗಬೇಕಾದರೂ ಕೂಡ ನಾವು ಇಲ್ಲಿ ಪರ್ಮಿಷನ್ ತೊಗೊಂಡೇ ಹೋಗಬೇಕು. ಅರುಣಾಚಲ ಪ್ರದೇಶ್ ಎಷ್ಟು ದಿವಸ ಇರ್ತೀವಿ, ಯಾಕೆ ಹೋಗ್ತಾ ಇದ್ದೀವಿ, ಅವ್ರ ಪರ್ಮಿಷನ್ ಕೊಟ್ಟ ಮೇಲೇ ಹೋಗಬೇಕು. ಇವನ್ ದೋ ವಿ ಆರ್ ದ ಒರಿಜಿನಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ, ನಾವು ಈ ದೇಶದ ನಾಗರಿಕರಾದರೂ ಕೂಡ ಪರ್ಮಿಷನ್ ತೊಗೊಂಡೇ ಇಲ್ಲಿ ಹೋಗಬೇಕು. ಅಂದರೆ ಈ 3 ರಾಜ್ಯಗಳ ಒಂದು ಕಲ್ಚರ್, ಒಂದು ಸಂಸ್ಕೃತಿ ಮತ್ತು ಅಲ್ಲಿನ ಜನಾಂಗ ಇವನ್ನೆಲ್ಲನೂ ಸಂರಕ್ಷಣೆ ಮಾಡೋಕ್ಕೆ ನಮ್ಮ ಸರ್ಕಾರ ಆ ರೀತಿ ಒಂದು ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆಯನ್ನು ಕೊಟ್ಟಿದೆ. ನಮ್ಮ ದೇಶದವರಾಗಿ ನಾವೇ ಇವತ್ತಲ್ಲಿ ಹೋಗಬೇಕಾದ್ರೆ ಪರ್ಮಿಷನ್ ತೊಗೋಬೇಕಂದ್ರೆ ಬೇರೆ ದೇಶದವರು ಕೂಡ ಪರ್ಮಿಷನ್ ತೊಗೊಳ್ಳೇಬೇಕು. ಸೊ ಹೀಗಾಗಿ ಅರುಣಾಚಲ ಪ್ರದೇಶ್, ಮಿಜೋರಾಂ, ನಾಗಾಲ್ಯಾಂಡ್ ಈ 3 ರಾಜ್ಯಗಳಿಗೆ ಕಾಯ್ದೆ ಅನ್ವಯ ಆಗೋದಿಲ್ಲ. ಅಂದರೆ ಇದರ ಅರ್ಥ ಏನು, December 31, 2014 ಒಳಗಾಗಿ 3 ದೇಶದಿಂದ ಬಂದಂಥ 6 ಧರ್ಮದ ಜನರು ಇಲ್ಲಿ ಬರೋ ಹಾಗಿಲ್ಲ. ಅರುಣಾಚಲ ಪ್ರದೇಶ್, ಮಿಜೋರಾಂ, ನಾಗಾಲ್ಯಾಂಡ್ ಇವಿಗೆ ಒಳನಾಡು ಪರವಾನಿಗೆ ಇದೆ, ಇನ್ನರ್ ಲೈನ್ ಪರ್ಮಿಟ್ ಅಂತ ಕರಿತೀವಿ. ಇನ್ನು ಮುಂದುವರೆದಂತೆ ಮತ್ತು ಈ ರೀತಿ ತಿದ್ದುಪಡಿಗಳನ್ನು ಮಾಡಿದ್ದಾರೆ, ಮತ್ತು ಯಾಕೆ ಇದರ ವಿರುದ್ಧ ಟೀಕೆಗಳು ಕಾಣ್ತಾ ಇದ್ದಾವೆ ಇವತ್ತು. ಇದಕ್ಕೆ ವಿರೋಧ ಪಕ್ಷಗಳು, ವಿರೋಧ ಪಕ್ಷದ ನಾಯಕರು, ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳು ಬರ್ತಾ ಇದ್ದವು. ಯಾಕೆ ಟೀಕೆಗಳು ಬರ್ತಾ ಇದ್ದಾವೆ, ಗೌರ್ಮೆಂಟ್ ಏನು ಮಾಡಿದೆ ಅಂಥದ್ದು? ಸೊ ಇಲ್ಲಿ ಮೊದಲನೇದಾಗಿ ಟೀಕೆ ಬರ್ತಾ ಇದೆ, ಈ ಕಾಯ್ದೆಯಲ್ಲಿ ನೀವು ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡಿದ್ದೀರಿ. ಇವತ್ತು 3 ದೇಶದಿಂದ 6 ಧರ್ಮದವರನ್ನು ನೀವು ಕರೆಸ್ತಾ ಇದ್ದೀರಿ, ಯಾಕೆ ಮುಸ್ಲಿಂ ಹೇಳ್ತಾ ಇಲ್ಲ? ಸೊ ನೀವು ಧರ್ಮದ ಆಧಾರದಲ್ಲಿ ಪೌರತ್ವದ ಕುರಿತಾಗಿ ತಾರತಮ್ಯ ಮಾಡ್ತಾ ಇದ್ದೀರಿ. ಇದರ ಮೂಲಕ ನಮ್ಮ Article 14 ರೈಟ್ ಟು ಈಕ್ವಾಲಿಟಿ, ಸಂವಿಧಾನದ ಒಂದು ಆಶಯಗಳಿಗೆ ನೀವು ವಿರುದ್ಧವಾದಂಥದ್ದನ್ನು ಮಾಡ್ತಾ ಇದ್ದೀರಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾವುದೇ ಧರ್ಮದವರಿದ್ದರೂ ಅವ್ರನ್ನ ನೀವು ಕರ್ಕೋಬೇಕಾಗಿತ್ತು. ಇಸ್ಲಾಂ ಧರ್ಮದವರನ್ನು ಯಾಕೆ ಕರ್ಕೋತಾ ಇಲ್ಲ, ಮುಸ್ಲಿಮರನ್ನೇ ನೀವು ಗುರಿಯಾಗಿಸಿಕೊಂಡಿದ್ದೀರಿ ಅಂತೇಳಿ ಕೆಲವು ಜನ ವಾದವನ್ನು ಮಾಡ್ತಾ ಇದ್ದಾರೆ. ಇದು ಮೊದಲನೇ ಟೀಕೆ. ಇನ್ನು 2ನೇದ್ದು, ಈ ಕಾಯ್ದೆ 1971 ಅವಧಿಯಲ್ಲಿ, 71ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. ಇಲ್ಲಿ ರಾಜೀವ್ ಗಾಂಧಿ ಮತ್ತು ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ನಡುವೆ ಒಂದು ಒಪ್ಪಂದ ಆಯಿತು. ಅಸ್ಸಾಂಗೆ ಏನಾಯಿತು ಅಂತಂದರೆ, ಬೇರೆ ದೇಶದಿಂದ ವಲಸೆ ಬರೋರು ಸಂಖ್ಯೆನೇ ಬಹಳ ಆಗ್ತಾ ಬಂತು. ಅದಕ್ಕೆ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಅಕ್ರಮವಾಗಿ ಬರ್ತಾ ಇದ್ದಾರೆ, ಮತ್ತು ನಾವು ನಮ್ಮ ರಾಜ್ಯವನ್ನು ಪ್ರೊಟೆಕ್ಟ್ ಮಾಡಬೇಕು. ರಾಜೀವ್ ಗಾಂಧಿ ಅವರಿಗೆ ಮನವಿ ಮಾಡಿಕೊಂಡಾಗ 1971ರಲ್ಲಿ ಒಂದು ಒಪ್ಪಂದ ಆಯಿತು. ಇದನ್ನು ಅಸ್ಸಾಂ ಒಪ್ಪಂದ ಅಥವಾ ಅಸ್ಸಾಂ ಅಕಾರ್ಡ್ ಅಂತ ಕರಿತೀವಿ. ಈ ಒಪ್ಪಂದದ ಪ್ರಕಾರ ಕೇಂದ್ರ ಸರ್ಕಾರ ಹೇಳಿತು ಏನಂತೇಳಿ, March 24, 1971 ನಂತರ ಅಸ್ಸಾಂಗೆ ಏನೇನು ವಲಸಿಗರು ಬಂದಿದ್ದಾರೆ ಅವ್ರನ್ನೆಲ್ಲ ನಾವು ಹೊರಗಡೆ ಹಾಕ್ತೀವಿ. ಇದೊಂದು ಒಪ್ಪಂದ ಆಯಿತು. ಅಂದರೆ ನಿಮ್ಮ ಸ್ಯಾಂಕ್ಟಿಟಿಯನ್ನು ನಾವು ಕಾಪಾಡ್ತೀವಿ, ನಿಮ್ಮ ಸುರಕ್ಷತೆ, ನಿಮ್ಮ ಭದ್ರತೆಗಾಗಿ ನಾವಿದ್ದೀವಿ. March 24, 1971 ನಂತರ ಅಸ್ಸಾಂಗೆ ಯಾರೂ ಅಕ್ರಮ ವಲಸಿಗರು ಬರದಂಗೆ ನಾವು ನೋಡ್ಕೋತೀವಿ ಅಂತ ಹೇಳಿದರು. ಆದರೆ ಈಗ ಈ ಕಾಯ್ದೆ ಬರೋದ್ರ ಮೂಲಕ ಏನಾಗೋದು, ಇದು March 24, 1971 ಇದ್ದಿದ್ದು ತಿದ್ದುಪಡಿಯ ಪ್ರಕಾರ ಡೇಟ್ ಮುಂದೋಯಿತು December 31, 2014. ಯಾಕಂದರೆ ಈಗ ಪೌರತ್ವ ಕಾಯ್ದೆ ಮೂಲಕ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ಈ 3 ದೇಶದ 6 ಧರ್ಮದವರು ಡಿಸೆಂಬರ್ 31ರ ಒಳಗಾಗಿ ಬಂದಿದ್ರೆ ಅವರು ಕೂಡ ನಾವು
ವಲಸಿಗರಿಗೆ ಪೌರತ್ವ ಕೊಡ್ತೀವಿ ಅಂತೇಳಿ, ಮತ್ತು ನಾಳೆ ಅವರು ಅಸ್ಸಾಮಿಗೆ ಬಂದ್ರಂದರೆ ಅವ್ರಿಗೂ ಪೌರತ್ವ ಕೊಡಬೇಕಾಗುತ್ತೆ. ಬಟ್ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಅಸ್ಸಾಂಗೆ ಪ್ರಾಮಿಸ್ ಮಾಡಿದೆ, ಅಸ್ಸಾಂ ಅಕಾರ್ಡ್ ಮೂಲಕ ನಾವು 1971 ನಂತರ ಬಂದವರನ್ನ ಅಕ್ರಮ ವಲಸಿಗರಂತೇಳಿ ಹೊರಗೆ ಹಾಕ್ತೀವಿ ಅಂತ ಹೇಳಿದರು. ಇಲ್ಲಿ ನೋಡಿದ್ರೆ ಈ ಕಾಯ್ದೆ ಮೂಲಕ ಅವರು ಒಳಗೆ ಬರೋಕ್ಕೆ ಮತ್ತೆ ಅವಕಾಶ ಮಾಡಿದಂತಾಗ್ತದೆ. ಮತ್ತು ಅದಕ್ಕೆ ಇದು ಎರಡನೇ ಟೀಕೆ. ಇನ್ನು ಮೂರನೇದು, ಈ ರೀತಿ ಬೇರೆ ದೇಶದಿಂದ ವಲಸಿಗರು ಬಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸ್ಥಳೀಯ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಇದರಲ್ಲಂತೂ ಎರಡು ಮಾತಿಲ್ಲ. ಸಾಮಾಜಿಕವಾಗಿ ಏನಾಗೋದು, ಅವರು ಬರ್ತಾ ಬರ್ತಾ ಅವರು ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗೋದು, ಅದರಿಂದ ಅವರು ಸಾಮಾಜಿಕವಾಗಿ ಬೆಳಕು ಶುರು ಮಾಡೋದು, ಸಾಮಾಜಿಕವಾಗಿ ಕಲಹಗಳಾಗ್ತವೆ. ಇನ್ನು ಆರ್ಥಿಕವಾಗಿ ಅಂತೂ ಭಾರತ ದೇಶ ಈಗಾಗಲೇ ನಲುಗಿ ಹೋಗ್ತಾ ಇದೆ. ನಮ್ಮ GDP ಕಡಿಮೆ ಇದೆ, ಇದ್ದಂಥ ಜನರಿಗೇನೆ ಇವತ್ತು ಜಾಬ್ ಇಲ್ಲ. ಈ ಥರ ಜನ ಬರಕತ್ರು ಅಂತಂದರೆ ಇನ್ನೂ ಸ್ಪರ್ಧಾತ್ಮಕತೆ ಹೆಚ್ಚಾಗೋದು. ಇವತ್ತೇ ಜಾಬ್ ಇಲ್ಲ, ಇವತ್ತು ದಿನೇ ದಿನೇ ಆಹಾರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಆದರೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಮತ್ತು ಈ ಬೇರೆ ದೇಶದಿಂದ ಬಂದಂಥ ನಾಗರಿಕರನ್ನು ನಾವು ನಮ್ಮ ದೇಶದ ಪೌರತ್ವವನ್ನು ಕೊಟ್ಟು ಅವ್ರನ್ನ ಎಲ್ಲಿ ಕಳಿಸ್ಬೇಕು, ಯಾವ ರಾಜ್ಯಕ್ಕೆ ಕಳಿಸ್ಬೇಕು, ಆ ರಾಜ್ಯಕ್ಕೆ ಎಷ್ಟು ಆರ್ಥಿಕವಾಗಿ ಹೊರೆ ಆಗ್ತೈತಿ, ಇವೆಲ್ಲ ಕಾರಣದಿಂದ ಆರ್ಥಿಕವಾಗಿ ಬಹಳಷ್ಟು ಪರಿಣಾಮಗಳು ಬೀರುವಂಥ ಸಾಧ್ಯತೆಗಳಿದ್ದವು. ಇದರ ಜೊತೆಗೆ ರಾಜಕೀಯವಾಗಿ ಅವ್ರದ್ದು ಕೂಡ ಪಾಪ್ಯುಲೇಷನ್ ಜಾಸ್ತಿ ಆಗಕತ್ತು, ಸ್ಲೋ ಆಗಿ ಅವರು ಕೂಡ ಎಲೆಕ್ಷನ್ ನಿಲ್ಲಕ್ಕೆ ಶುರು ಮಾಡೋದು. ಎಲೆಕ್ಷನ್ ನಿಲ್ಲಕತ್ತರು ಅಂತಂದರೆ ರಾಜಕೀಯವಾಗಿ ಪ್ರಭಾವ ಶುರು ಆಗೋದು. ಇವತ್ತು ಕರ್ನಾಟಕದಲ್ಲಿ ಯಾವ ಥರ ತಮಿಳರು, ಆಂಧ್ರದವರು ಇವರ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಿಗೆ ತಮಿಳ ಹೆಸರಲ್ಲೇ ಏರಿಯಾಗಳನ್ನು ಇಡ್ತಾ ಹೋಗ್ತಾ ಇದ್ದರು. ಇನ್ನು ಕೆಲವು ದಿನಕ್ಕೆ ಯಾರಾದರೂ ತಮಿಳವರನ್ನೇ ಮೇಯರ್ ಆಗಿಬಿಟ್ರು ಅಂತಂದರೆ ರಾಜಕೀಯವಾಗಿ ಅವರ ಪ್ರಾಬಲ್ಯ ಜಾಸ್ತಿ ಆಗೋದು. ಇದೇ ರೀತಿ ಮುಂದೆ ನಮ್ಮ ದೇಶದಲ್ಲಿ ಆಗಬಹುದು, ಬೇರೆ ದೇಶದವರು ಬಂದು ಪ್ರಭಾವ ಬೀರಬಹುದು, ಈ ರೀತಿಯಾದಂಥ ಕೆಲವೊಂದು ಭಾವನೆಗಳು ಜನರಲ್ಲಿ ಮೂಡ್ತಾ ಇದ್ದವು. ಇದು ಪೌರತ್ವ ಕಾಯ್ದೆ ಎದುರಿಸ್ತಿರುವಂಥ ಮೂರನೆಯ ಒಂದು ಟೀಕೆ. ಇನ್ನು ನಾಲ್ಕನೇದಾಗಿ, ಕೆಲವು ಜನ ಏನು ಹೇಳ್ತಾ ಇದ್ದಾರೆ, ನೀವು ಮುಸ್ಲಿಮರನ್ನು ಹೊರಗಿಟ್ಟಿದ್ದೀರಿ ಮತ್ತು ಯಹೂದಿಗಳನ್ನು ಜ್ಯೂಸ್ ಅಂತ ಕರಿತೀವಿ, ಜ್ಯೂಸ್ಗಳು ಕೂಡ ಇದ್ದಾರೆ, ಜ್ಯೂಸ್ಗಳನ್ನು ಯಾಕೆ ನೀವು ಹೊರಗಿಟ್ಟಿದ್ದೀರಿ? ಇದಕ್ಕೂ ಕೇಂದ್ರ ಸರ್ಕಾರ ಯಾವುದೇ ಆನ್ಸರನ್ನು ಕೊಟ್ಟಿಲ್ಲ. ಮತ್ತು ಇದರ ಜೊತೆಗೆ ಕೆಲವು ಜನ ಏನು ಕೇಳ್ತಾ ಇದ್ದಾರೆ, ವಿಚಾರವಾದಿಗಳು, ಈ ಮೂರು ದೇಶಗಳನ್ನೇ ಯಾಕೆ ನೀವು ಆಯ್ಕೆ ಮಾಡಿದ್ದೀರಿ? ಅದಕ್ಕೆ ನಮ್ಮ ಭಾರತ ಸರ್ಕಾರ ಹೇಳ್ತಾ ಇದೆ, ನಾವು ಈ ಮೂರು ದೇಶದ ಜೊತೆಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿದ್ದೀವಿ, ಒಂದು ಕಾಮನ್ ಹಿಸ್ಟ್ರಿಯನ್ನು ನಾವು ಶೇರ್ ಮಾಡಿದ್ದೀವಿ, ಭೌಗೋಳಿಕವಾಗಿ ನಮಗೂ ಅವ್ರಿಗೂ ಒಂದು ಸಂಬಂಧಗಳಿದ್ದಾವಂತೆ. ಆದರೆ ಇಲ್ಲಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಭೌಗೋಳಿಕವಾಗಿ ಇರ್ಬೋದು ಅಥವಾ ಬ್ರಿಟಿಷ್ ಆಧಿಪತ್ಯದ ಕಾಲದಿಂದ ಇರ್ಬೋದು, ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಯಾವುದೇ ಸಂಬಂಧಗಳನ್ನು ಇಲ್ಲ. ಆದರೆ ಇದನ್ನು ಭಾರತ ಸರ್ಕಾರ ಈಗಾಗಲೇ ಹೇಳ್ತಾ ಇದೆ. ಸೊ ಅದು ಯಾವ ರೀತಿ ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಇದು ಐದನೇ ಟೀಕೆ. ಇನ್ನು ಭಾರತದ ಜೊತೆಗೆ ಗಡಿ ಹಂಚಿಕೊಂಡ ನೇಪಾಳ, ಭೂತಾನ್, ಮಯನ್ಮಾರ್ ಈ ಎಲ್ಲ ದೇಶಗಳಲ್ಲಿ ಇವತ್ತು ಈ ಕಾಯ್ದೆಯಿಂದ ಈ ದೇಶಗಳನ್ನು ಹೊರಗಡೆ ಇಟ್ಟಿದ್ದಾರೆ. ಯಾಕೆ ಈ ಮೂರು ದೇಶಗಳನ್ನು ನಾವು ಕಾಯ್ದೆಯಿಂದ ಹೊರಗಡೆ ಇಟ್ಟಿದ್ದೀವಿ ಅನ್ನೋಕ್ಕೆ ಸರ್ಕಾರ ಯಾವುದೇ ಕಾರಣಗಳನ್ನು ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಈ ದೇಶಗಳ ಜೊತೆಗೆ ಭಾರತದ ಸಂಬಂಧ ಕೂಡ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ಶ್ರೀಲಂಕಾದಲ್ಲಿ ಇವತ್ತು ಭಾರತದ ತಮಿಳರಿಗೆ ಅನ್ಯಾಯ ಆಗ್ತಾ ಇದೆ. ಅವರು ಈ ಕಾಯ್ದೆ ಅಡಿಯಲ್ಲಿ ಭಾರತದ ಪೌರತ್ವವನ್ನು ಪಡೆಯುವಂತಿಲ್ಲ, ಅವರನ್ನು ಅಕ್ರಮ ವಲಸಿಗಂತಾನೆ ಭಾವಿಸ್ತಾರೆ. ಅಂದರೆ ಇವತ್ತು ಶ್ರೀಲಂಕಾದಲ್ಲಿ ತಮಿಳರಿದ್ದಾರೆ, ಈ ತಮಿಳರು ಭಾರತದಿಂದ ಹೋದಂಥವ್ರು. ಇನ್ನು ಶ್ರೀಲಂಕಾದಲ್ಲಿ ಯಾರಿದ್ದಾರ, ಹೆಚ್ಚಾಗಿ ಸಿನ್ನಳಿಯರಿದ್ದಾರೆ. ಅಲ್ಲಿ ಸಿನ್ನಳಿಯರು ಮತ್ತು ತಮಿಳರಿಗೆ ಜಗಳ ನಡೀತಾ ಇದೆ, ಅವರು ತಮಿಳರನ್ನು ಹೊರಗೆ ಹಾಕಕ್ಕೆ ನಿಂತಿದ್ದಾರೆ. ತಮಿಳರು ಬ್ರಿಟಿಷ್ ಕಾಲದಲ್ಲಿ ಇವರು ವ್ಯಾಪಾರಕ್ಕಾಗಿ ಕೆಲಸ ಮಾಡೋಕ್ಕೆ ಶ್ರೀಲಂಕಾಕ್ಕೆ ಹೋಗಿ ಸೆಟ್ಲ್ ಆದಂಥವ್ರು. ಇವರಿಗೆ ವಾಪಸ್ ಇಂಡಿಯಾಗೆ ಬರಬೇಕಾದ್ರೆ ಇವ್ರನ್ನ ನಾವು ಅಕ್ರಮ ವಲಸಿಗ ಅಂತ ಭಾವಿಸ್ತೀವಿ. ಯಾಕಂತಂದರೆ ಈ ಆರು ಧರ್ಮದವರಲ್ಲಿ ಸೊ ಇವತ್ತು ತಮಿಳರಿಗೆ ಅವಕಾಶ ಇಲ್ಲ. ಇದು ಏಳನೇ ಒಂದು ಟೀಕೆ. ಇನ್ನು ಮುಂದುವರೆದಂತೆ ಈ ಕಾಯ್ದೆ ಮುಸ್ಲಿಂ ಪರವಾಗಿ ಇದೆ ಅಂತೇಳಿ ಇವತ್ತು ದೇಶಾದ್ಯಂತ ಒಂದು ಟೀಕೆ ನಡೀತದೆ. ಇದು ನಿಜನೋ, ಇದು ನಿಜವಾಗ್ಲೂ ಮುಸ್ಲಿಂ ಪರವಾಗಿನೇ ಇದೇನಾ ಕಾಯ್ದೆ, ಅಥವಾ ಮುಸ್ಲಿಂ ವಿರೋಧವಾಗಿ ಇದೇನಾ? ಸೊ ಇಲ್ಲಿ ನಾವು ಹೇಳಬೇಕಂತಂದ್ರೆ ಪಾಕಿಸ್ತಾನದಿಂದ ಅಹ್ಮದಿಯ ಮುಸ್ಲಿಮರು ಮತ್ತು ಮಯನ್ಮಾರ್ನಿಂದ ರೋಹಿಂಗ್ಯಾ ಮುಸ್ಲಿಮರು ಸಹಜ ಪ್ರಕ್ರಿಯೆ ಮೂಲಕ ಈಗಲೂ ಭಾರತದ ಪೌರತ್ವವನ್ನು ಪಡೆಯಬಹುದು. ಅಂದರೆ ಮುಸ್ಲಿಮರ ವಿರುದ್ಧ ಈ ಕಾಯ್ದೆ ಇಲ್ಲ. ನಾವು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶದಿಂದ ಇದನ್ನು ಮಾಡಿದರೂ ಕೂಡ ಪಾಕಿಸ್ತಾನದ ಅಹ್ಮದಿಯ ಮುಸ್ಲಿಮರು, ಮಯನ್ಮಾರ್ನ ರೋಹಿಂಗ್ಯಾ ಮುಸ್ಲಿಮರು ಸಹಜವಾಗಿ ಭಾರತದ ಪೌರತ್ವ ಪಡೀಬೋದು. ಅವರು ಈಗಾಗಲೇ ನಾವು 11 ವರ್ಷ ಭಾರತದಲ್ಲಿ ಇದ್ದೀವಿ ಅಂತೇಳಿ ಲೀಗಲ್ ಡಾಕ್ಯುಮೆಂಟ್ಸನ್ನು ತೋರಿಸಿದರೆ ಅವ್ರಿಗೂ ಕೂಡ ನಮ್ಮ ಪೌರತ್ವ ಕಾಯ್ದೆ ಅಡಿಯಲ್ಲಿ ಅವರಿಗೆ ಪೌರತ್ವವನ್ನು ಕೊಡ್ತೀವಿ. ಅಂದರೆ ಇದು ಮುಸ್ಲಿಮರ ವಿರುದ್ಧ ಇಲ್ಲ. ಇದರ ಜೊತೆಗೆ ನಮ್ಮ ಭಾರತ ದೇಶ ಬಲೂಚಿಸ್ತಾನ್ ಇದೆ, ಪಾಕಿಸ್ತಾನದ ದಕ್ಷಿಣ ಭಾಗ ಬಲೂಚಿಸ್ತಾನ್. ಇವರು ಬಹಳ ದಿವಸದಿಂದ ಹೇಳ್ತಾ ಇದ್ದಾರೆ ನಾವು ಒಂದು ಹೊಸ ರಾಷ್ಟ್ರವನ್ನು ಮಾಡ್ತೀವಿ, ಯಾವುದು ಬಲೂಚಿಸ್ತಾನ್. ಈ ಬಲೂಚಿಸ್ತಾನ್ ಮಾಡ್ತೀವಿ ಅಂಥೇಳಿ
ಹೇಳ್ತಾ ಇದ್ದಾರೆ. ಬಟ್ ಈ ಬಲೂಚಿಸ್ತಾನ್ ಮಾಡೋಕ್ಕೆ ಭಾರತದ ಒಂದು ಸಹಾಯವನ್ನು ಅವರು ಕೇಳ್ತಾ ಇದ್ದಾರೆ. ಆದರೆ ನಾವು ಬಲೂಚಿಸ್ತಾನಲ್ಲಿರುವಂಥ ಬಲೋಚ್ ಈ ಒಂದು ಮುಸ್ಲಿಂ ಸಮುದಾಯಕ್ಕೆ ನಾವು ಇಲ್ಲಿ ಏನು ಮಾಡಿಲ್ಲ, ಯಾವುದೇ ರೀತಿಯಾದಂಥ ಒಂದು ಕುಮ್ಮಕ್ಕು ಕೊಟ್ಟಿಲ್ಲ, ಮತ್ತು ಅವ್ರಿಗೂ ನಾವು ಪೌರತ್ವ ಕೊಡ್ತೀವಿ ಅಂತ ಹೇಳಿಲ್ಲ. ಅಕಸ್ಮಾತ್ ನಾವು ಇದನ್ನು ಏನಾದರೂ ಹೇಳಿದರೆ, ಈ ಥರ ಮಾಡಿದರೆ ಪಾಕಿಸ್ತಾನಲ್ಲಿ ಆಂತರಿಕ ಕಲಹಗಳು ಸೃಷ್ಟಿಯಾಗ್ತಾ ಇದ್ದವು. ಅಂದರೆ ಭಾರತ ದೇಶಕ್ಕೆ ಪಾಕಿಸ್ತಾನಲ್ಲಿ ಆಂತರಿಕ ಕಲಹಗಳು ಸೃಷ್ಟಿಯಾಗೋದು ಬೇಡಾಗಿದೆ. ಇದು ಬಹಳ ಕ್ಲಿಯರ್. ಎರಡೂ ಕಾರಣಗಳಿಂದ ನಾವು ಹೇಳ್ಬೋದು ಈ ಕಾಯ್ದೆ ಮುಸ್ಲಿಮರ ವಿರುದ್ಧ ಇಲ್ಲ. ಇನ್ನು ಮುಂದುವರೆದಂತೆ ಮತ್ತು ಇದರ ಬಗ್ಗೆ ನ್ಯಾಯಾಂಗದ ನಿರ್ಧಾರಗಳು ಏನು ಹೇಳ್ತಾವ? ಪೌರತ್ವ ಕಾಯ್ದೆ ತಿದ್ದುಪಡಿ ಮಾಡಿದಾರ? ಈಗ ಇದನ್ನು ನೀವು ಮಾಡಬಾರ್ದಾಗಿತ್ತು, ಆರ್ಟಿಕಲ್ 14 ಉಲ್ಲಂಘನೆ ಮಾಡ್ತಾವ, ಸಮಾನತೆ ಹಕ್ಕಿಗೆ ವಿರೋಧ ಇದೆ, ಈ ಥರ ಎಲ್ಲ ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಆದರೆ ಈ ಹಿಂದಿನ ಕೆಲವೊಂದು ಪ್ರಕರಣಗಳನ್ನು ನೋಡಿದಾಗ ನ್ಯಾಯಾಂಗದ ನಿರ್ಧಾರಗಳು ಏನು ಹೇಳ್ತಾವ ಅದನ್ನು ನಾವು ಇಲ್ಲಿ ನೋಡೋದಾತಂದರೆ, ಒಂದು ದೇಶದ ಸಂಸತ್ತಿಗೆ ಪೌರತ್ವವನ್ನು ನಿರ್ಧರಿಸುವಂಥ ಸಾರ್ವಭೌಮ ಹಕ್ಕಿದೆ ಅನ್ನೋದನ್ನು 2018 ಒಂದು ತೀರ್ಪು ಬಂತು. ಈ ತೀರ್ಪು ಕೊಟ್ಟವರು ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ. ಇಲ್ಲಿ 2016 ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಅವರೊಂದು ವಿಧೇಯಕವನ್ನು ಹೊರಡಿಸಿದರು. ಏನಂತಂದರೆ ಕೆಲವು ಮುಸ್ಲಿಂ ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಬರುವಂಥ ವಲಸಿಗರಿಗೆ ನಿರ್ಬಂಧವನ್ನು ಹಾಕಿದರು. ಕೆಲವೊಂದು ಮುಸ್ಲಿಂ ರಾಷ್ಟ್ರಗಳ ಪಟ್ಟಿಯನ್ನು ಕೊಟ್ಟು ಇವರು ಯಾರೂ ಅಮೆರಿಕಕ್ಕೆ ಬರೋಹಂಗಿಲ್ಲ ಇದನ್ನು ಮಾಡಿದರು. ಇದರ ವಿರುದ್ಧ ಅಮೆರಿಕದಲ್ಲಿ ಕೆಲವು ಜನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರು. ಆದರೆ ಅವಾಗ ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಏನಂತಂದರೆ ಯಾವುದೇ ದೇಶದ ಸಂಸತ್ತಿಗೆ ತನ್ನ ಪೌರತ್ವವನ್ನು ನಿರ್ಧರಿಸುವಂಥ ಸಾರ್ವಭೌಮ ಹಕ್ಕಿದೆ, ಅದನ್ನು ನೀವು ಯಾರೂ ಕೇಳ್ತಕ್ಕದ್ದಲ್ಲ, ಮತ್ತು ಇದು 14 ವಿಧಿಯ ಉಲ್ಲಂಘನೆಯೂ ಆಗೋದಿಲ್ಲ ಅನ್ನೋದನ್ನು ಹೇಳಿತು. ಇವತ್ತು ನಾವು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪರಿಗಣನೆ ಮಾಡುವಂಥ ಸಾಧ್ಯತೆಗಳಿದ್ದವು. ಯಾಕಂದರೆ ನಾವು ಯಾವಾಗಿದ್ದರೂ ಭಾರತದ ಸಂವಿಧಾನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಉನ್ನತ ಹಂತದಲ್ಲಿ ಡಿಸ್ಕಷನ್ಗಳಾಗಬೇಕಾದಾಗ ಅಮೇರಿಕಾ ಮತ್ತು ಯುರೋಪ್ಗಳನ್ನು ಜಾಸ್ತಿ ನಾವು ಇಲ್ಲಿ ಉದಾಹರಣೆಯಾಗಿ ತಗೋತೀವಿ. ಈಗ ಅಮೇರಿಕಾನ ನಾವು ತಗೊಂಡ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಪೌರತ್ವ ತಿದ್ದುಪಡಿ ಕಾಯ್ದೆ ತಪ್ಪಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗುರುತಾಗ್ತಾ ಇದೆ. ಇದರ ಜೊತೆಗೆ ಭಾರತದಲ್ಲೇ ಒಂದು ಕೇಸ್ ಆಯಿತು 1997 ಡೇವಿಡ್ ಹಾಪ್ಕಿನ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸಲ್ಲಿ ಮದ್ರಾಸ್ ಹೈಕೋರ್ಟ್ ಏನು ಹೇಳ್ತಂದರೆ, ಯಾವುದೇ ವಿದೇಶಿ ವ್ಯಕ್ತಿಗೆ ಭಾರತದ ಪೌರತ್ವವನ್ನು ನಿರಾಕರಿಸುವ ಪರಮೋಚ್ಚ ಅಧಿಕಾರ ನಮ್ಮ ಸಂಸತ್ತಿಗೆ ಇದೆ, ಅವರು ಅದನ್ನು ನಿರಾಕರಣೆ ಮಾಡಬಹುದು. ಆದರೆ ಇದು ಯಾವುದೇ ಕಾರಣಕ್ಕೂ 14 ವಿಧಿಯ ಉಲ್ಲಂಘನೆ ಆಗೋದಿಲ್ಲ. ಮದ್ರಾಸ್ ಹೈಕೋರ್ಟ್ ಕೂಡ ಇದೇ ರೀತಿ ತೀರ್ಪನ್ನು ಕೊಟ್ಟಿದೆ. ನೆಕ್ಸ್ಟು ಇನ್ನೊಂದು ಕೇಸ್ ಆಗಿತ್ತು 1991 ಲೂಯಿಸ್ ಡಿ ರೇಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1991. ಈ ಪ್ರಕರಣದಲ್ಲಿ ಸ್ವತಃ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಯಾವುದೇ ದೇಶದ ವ್ಯಕ್ತಿ ಭಾರತದಲ್ಲಿ ನಮ್ಮ ಸಂವಿಧಾನದ 21 ವಿಧಿಯ ಅಡಿಯಲ್ಲಿ ಭಾರತದಲ್ಲಿ ಬದುಕಲು ಪೌರತ್ವ ನೀಡಬೇಕು ಮತ್ತು ಅದು ನಮ್ಮ ಹಕ್ಕು ಅಂತೇಳಿ ಪ್ರತಿಪಾದನೆ ಮಾಡಂಗಿಲ್ಲ. ಯಾಕಂದರೆ ಇವತ್ತು ನಮ್ಮ ದೇಶದ ನಾಗರಿಕರಷ್ಟೇ ಅಲ್ಲದೆ ಬೇರೆ ದೇಶದವರು ಭಾರತಕ್ಕೆ ಬಂದಾಗ ಕೂಡ ಅವರಿಗೂ ಸಂವಿಧಾನದ 21 ವಿಧಿಯ ಪ್ರಕಾರ ಜೀವಿಸುವ ಹಕ್ಕಿದೆ. ರೈಟ್ ಟು ಲೈಫ್ ಅಂತ ಕರಿತೀವಿ. ಈ ಜೀವಿಸುವ ಹಕ್ಕಿದೆ ಮತ್ತು ನಾನು ಭಾರತದಲ್ಲಿ ಜೀವಿಸಬೇಕಂದ್ರೆ ನನಗೆ ಪೌರತ್ವ ನೀಡಬೇಕು. ನೀವು ಈ ಜೀವಿಸುವ ಹಕ್ಕನ್ನೇ ಆಧಾರವಾಗಿಟ್ಕೊಂಡು ಪೌರತ್ವ ಬೇಕಂತೇಳಿ ಪ್ರತಿಪಾದನೆ ಮಾಡಂಗಿಲ್ಲ. ಅಂದರೆ ಯು ಶುಡ್ ನಾಟ್ ವೈಲೇಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 21 ವಿಧಿಯ ಆಶಯಗಳನ್ನು ನೀವು ದುರುಪಯೋಗ ಪಡಿಸ್ಕೊಳ್ಳಂಗಿಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಅಮೆರಿಕಾ ಸುಪ್ರೀಂ ಕೋರ್ಟ್ ಇರ್ಬೋದು, ಮದ್ರಾಸ್ ಹೈಕೋರ್ಟ್ ಇರ್ಬೋದು, ಮತ್ತು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಇರ್ಬೋದು, ಈ ಮೂರು ಹೇಳಿಕೆಗಳು, ಮೂರು ತೀರ್ಪುಗಳನ್ನು ನಾವು ನೋಡಿದಾಗ ನಮ್ಮ ಸಂವಿಧಾನದಲ್ಲಿ ಇವತ್ತು ಈ ಒಂದು ಪರಮೋಚ್ಚ ಅಧಿಕಾರ, ಪೌರತ್ವವನ್ನು ನಿರ್ಧರಿಸುವಂಥ ಪರಮೋಚ್ಚ ಅಧಿಕಾರ ನಮ್ಮ ಸಂಸತ್ತಿಗಿದೆ. ಸೊ ಈ ಒಂದು ಹಿನ್ನೆಲೆ ಒಳಗಡೆ ನಮ್ಮ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ತೊಗೊಂಬಂದಿದ್ದಾರ, ಇದು ಯಾವುದೇ ರೀತಿಯಿಂದ ತಪ್ಪಿಲ್ಲ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಮುಂದುವರೆದಂತೆ ಮತ್ತಿನ್ನು ಈ ಒಂದು ಕಾಯ್ದೆಯ ಭವಿಷ್ಯ ಏನು? ಈಗಾಗಲೇ ಸುಮಾರು ರಾಜ್ಯಗಳಲ್ಲಿ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗ್ತಾ ಇದ್ದಾವೆ. ಸಾಕಷ್ಟು ಕಡೆ ಗೋಲಿಬಾರ್ಗಳಾಗ್ತಾ ಇದ್ದಾವೆ, ಎಷ್ಟೋ ಕಡೆ ಸಾವು ನೋವುಗಳಾಗ್ತಾ ಇದ್ದಾವೆ, ಆಸ್ತಿ ಪಾಸ್ತಿ ಹಾನಿ ಆಗ್ತಾ ಇದೆ. ಮತ್ತು ಇದರ ಭವಿಷ್ಯ ಏನು? ಮತ್ತು ಇವತ್ತು ನಿಜವಾದ ಸುದ್ದಿಗಿಂತ ಸುಳ್ಳು ಸುದ್ದಿಯನ್ನು ಇವತ್ತು ನಮ್ಮ ಮೀಡಿಯಾದಲ್ಲಿ ಹರಡ್ತಾ ಇದೆ. ಅದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಾಕಷ್ಟು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಇದ್ದಾಗ ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ, ನಮ್ಮ ದೇಶದ ಅವರು ಮುಸ್ಲಿಂ ಇರ್ಬೋದು ಅಥವಾ ಇನ್ನು ಯಾವುದೇ ಧರ್ಮದವರು ಇರ್ಬೋದು, ಯಾರಿಗೂ ಕೂಡ ಪೌರತ್ವವನ್ನು ಕಸಿದುಕೊಳ್ಳುವಂಥ ಒಂದು ಹಕ್ಕು ಇಲ್ಲ, ಮತ್ತು ಆ ರೀತಿ ಯಾವುದೇ ಅಂಶಗಳು ಈ ಕಾಯ್ದೆಯಲ್ಲಿ ಇಲ್ಲ ಅನ್ನೋದನ್ನು ಪ್ರಧಾನಮಂತ್ರಿಯವರು ಕೂಡ ಸ್ಪಷ್ಟಪಡಿಸಿದರು. ಮತ್ತು ಇದರ ಭವಿಷ್ಯ ಏನೀಗ? ಈಗಿದು ಸುಪ್ರೀಂ ಕೋರ್ಟಲ್ಲಿ ಭಾರತೀಯ ಸಂಸತ್ತು
ಸಂವಿಧಾನದ ಚೌಕಟ್ಟಿನಲ್ಲಿ ತಿದ್ದುಪಡಿಯನ್ನು ಮಾಡಿದೆ, ಆದರೆ ಕೆಲವು ವಿರೋಧ ಪಕ್ಷಗಳಿಂದ ವಿರೋಧ ಮಾಡ್ತಾ ಇದೆ. ಇದನ್ನು ಯಾರು ನಿರ್ಧಾರ ಮಾಡಬೇಕು? ಇದನ್ನು ನಿರ್ಧಾರ ಮಾಡಬೇಕಾದಂಥದ್ದು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್. ಆದರೆ ಒಂದು ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು, ವೇ ಫಾರ್ವರ್ಡಲ್ಲಿ, ಕನ್ಕ್ಲೂಷನಲ್ಲಿ ಅಥವಾ ಉಪಸಂಹಾರದಲ್ಲಿ ಈ ಕಾಯ್ದೆಯ ಕುರಿತು ಪರಿಶೀಲನೆ ಮಾಡಬೇಕಾದಾಗ ಸುಪ್ರೀಂ ಕೋರ್ಟ್ ಮೇಲೆ ಬಹಳಷ್ಟು ಜವಾಬ್ದಾರಿ ಇದು. ಬಹಳ ಅಂದರೆ ಬಹಳ ಜವಾಬ್ದಾರಿಗಳಿದ್ದಾವೆ. ಭಾರತದ ಪರಂಪರೆ, ಭಾರತೀಯ ಸಂಸ್ಕೃತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಭಾರತದ ಜೊತೆಗೆ ಇತರ ದೇಶದ ಸಂಬಂಧದ ಅರಿವು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ದೇಶದ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದಂಥ ಒಂದು ಅವಶ್ಯಕತೆ ಇದೆ. ಆಗ ಮಾತ್ರ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡುವಂಥ ಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದಂಥ ಜಗತ್ತಿನ ಏಕೈಕ ದೇಶ ಭಾರತ. ವಿವಿಧ ಜನಾಂಗಗಳು, ವಿವಿಧ ಧರ್ಮಗಳು ಇವೆಲ್ಲ ಇದ್ದರೂ ಕೂಡ ಇವತ್ತು ಭಾರತದೊಳಗಡೆ ಏಕತೆಯಿಂದ ನಾವು ಬದುಕ್ತಾ ಇದ್ದೀವಿ. ಈ ಏಕತೆಗೆ ಯಾವುದೇ ಧಕ್ಕೆ ಬರದಾಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಮಹತ್ವದ ತೀರ್ಪು ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇವತ್ತು ಎದ್ದು ಕಾಣಿಸ್ತಾ ಇದೆ. ಸೊ ಇವತ್ತಿನ ಡಿಸ್ಕಷನಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬರ್ ಆಗೋ ಥರ ಮಾಡಬೇಕು. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.